ಸ್ನೇಹಿತರೆ ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸಮಾಜ ಸೇವೆ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಕೋಟಿ ಕೋಟಿ ರೂಪಾಯಿಗಳು ಇರಲೇಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ಸಹಾಯ ಮಾಡೋ ಒಂದಿಷ್ಟು ಒಳ್ಳೆತನವಿದ್ರೆ ಯಾವ ರೀತಿಯಲ್ಲಾದ್ರೂ ಬಡವರಿಗೆ ಸಹಾಯ ಮಾಡಬಹುದು ಅನ್ನೋದಕ್ಕೆ ರವಿ ಕಟಪಾಡಿ ಅನ್ನೋ ಅಪ್ಪಟ ಕನ್ನಡದ ಈ ವ್ಯಕ್ತಿಯೇ ಹಲವಾರು ಜನರಿಗೆ ಮಾದರಿ. ವೃತ್ತಿಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು. ಇವರು ಇದುವರೆಗೂ ಬಡ ಜನರ ಸೇವೆಗೆ ನೀಡಿದ ಹಣಕ್ಕೆ ಲೆಕ್ಕವೇ ಇಲ್ಲ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ರವಿ ಕಟಪಾಡಿ ಯಾರು, ಅವರು ಮಾಡ್ತಿರೋ ಕೆಲಸ ಬೇರೆಯವರಿಗಿಂತ ಹೇಗೆ ಭಿನ್ನ ಅಂತ ತಿಳ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ರವಿ ಕಟಪಾಡಿ ಇವರು ಮಾಡ್ತಾ ಇರೋದು ಕೂಲಿ ಕೆಲಸವಾದ್ರೂ ಬಡ ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ವೇಷವನ್ನ ಧರಿಸಿ ಉಡುಪಿಯ ಬೀದಿ ಬೀದಿಯಲ್ಲಿ ಸಂಚರಿಸುತ್ತಾರೆ. ಇವರ ವೇಷವನ್ನ ನೋಡಿ ಜನರು ಹಣವನ್ನ ಕೊಡ್ತಾರೆ. ರವಿ ಅವರು ತಮಗೆ ಸಿಕ್ಕ ಅಷ್ಟೂ ಹಣವನ್ನ ಅನಾರೋಗ್ಯ ಪೀಡಿತ ಮಕ್ಕಳ ಚಿಕಿತ್ಸೆಗೆ ಕೊಡ್ತಾರೆ. ಕಳೆದ 6 ವರ್ಷಗಳಿಂದ ರವಿ ಅವರು ಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ವೇಷವನ್ನ ಹಾಕಿ ಇದುವರೆಗೂ ಸುಮಾರು 72 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನ ಬಡ ಜನರ ಚಿಕಿತ್ಸೆಗೆ ನೀಡಿದ್ದಾರೆ. ಮೊದಲ ಬಾರಿ ವೇಷ ಹಾಕಿ ಸಂಚರಿಸಿದಾಗ ಇವರಿಗೆ 104,800 ರೂಪಾಯಿ ಹಣ ದೊರಕಿತ್ತು. ರವಿ ಅವರು ಈ ಅಷ್ಟೂ ಹಣವನ್ನ ಬಡ ಮಕ್ಕಳ ಸೇವೆಗೆ ನೀಡಿದ್ರು. ಇವರ ಸಮಾಜಮುಖಿ ಕೆಲಸವನ್ನ ನೋಡಿ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡೋ ಕೌನ್ ಬನೇಗಾ ಕರೋಡ್ಪತಿ ಶೋನಲ್ಲಿ ಭಾಗವಹಿಸೋಕೆ ಅವಕಾಶ ನೀಡಲಾಯಿತು. ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನ ಸಾಗಿಸುತ್ತಿರೋ ರವಿ ಅವರು ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಭಾಗವಹಿಸಿ ಅಲ್ಲಿ ಸುಮಾರು 12.5 ಲಕ್ಷ ರೂಪಾಯಿಗಳನ್ನ ಗೆದ್ರು. ಆದ್ರೆ ಈ ಹಣವನ್ನ ತಮ್ಮ ಸ್ವಂತಕ್ಕಾಗಿ ಉಪಯೋಗಿಸಿಕೊಳ್ಳದೆ ಅಷ್ಟೂ ಹಣವನ್ನ ಮತ್ತೆ ಬಡ ಮಕ್ಕಳ ಚಿಕಿತ್ಸೆಗೆ ನೀಡಿದ್ರು. ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಸಹಾಯ ಮಾಡೋಕೆ ಅಂತಾನೆ ರವಿ ಅವರು ಪ್ರತಿ ವರ್ಷ ಒಂದೊಂದು ಬಗೆಯ ವೇಷವನ್ನ ಹಾಕ್ತಾರೆ. ಇದುವರೆಗೂ ರವಿ ಅವರು ಪ್ರಾನ್ಸ್ ಲೆಂಬ್ರತ್ ವೇಷ, ಲಿಜರ್ಡ್ ಮ್ಯಾನ್ ವೇಷ, ಮಮ್ಮಿ ರಿಟರ್ನ್ ಸಿನಿಮಾದ ಮಮ್ಮಿ ವೇಷ, ಹೀಗೆ ಹಲವಾರು ಹಾಲಿವುಡ್ ಸಿನಿಮಾಗಳಲ್ಲಿ ಬರೋ ಪಾತ್ರಗಳ ವೇಷ ಹಾಕಿ ಜನರನ್ನ ರಂಜಿಸಿ ಅವರು ಕೊಟ್ಟ ಹಣವನ್ನ ಸಮಾಜ ಸೇವೆಗೆ ಬಳಸ್ತಾರೆ. ಈ ಬಾರಿ 6 ಮಕ್ಕಳ ಚಿಕಿತ್ಸೆಗೆ ನೆರವಾಗುವ ಉದ್ದೇಶವನ್ನಿಟ್ಟುಕೊಂಡು ಹಾಲಿವುಡ್ ಸಿನಿಮಾದ ಫ್ಯಾಂಟಸಿ ವೇಷವಾದ ಡಾರ್ಕ್ ಅಲೈಟ್ ಆಗಿ ವೇಷ ತೊಟ್ಟು ಹಣವನ್ನ ಸಂಗ್ರಹಿಸಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ನಡೆಯುವ ಸಂದರ್ಭದಲ್ಲಿ ವೇಷ ಧರಿಸುವ ರವಿ ಅವರು 2 ದಿನಗಳ ಕಾಲ ಉಪವಾಸವಿದ್ದುಕೊಂಡು ವೇಷವನ್ನ ಹಾಕ್ತಾರೆ. ಅಲ್ಲದೆ ಅಂತಾರಾಷ್ಟೀಯ ಮಟ್ಟದ ವೆಬ್ಸೈಟ್ಗಳಿಂದ ಬರೋ ಹಣವನ್ನ ಕೂಡ ಬಡ ಮಕ್ಕಳ ಚಿಕಿತ್ಸೆಗೆ ನೀಡುತ್ತಾರೆ. ಇದುವರೆಗೂ 33ಕ್ಕಿಂತಲೂ ಹೆಚ್ಚು ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಸಣ್ಣ ಪುಟ್ಟ ಸಕ್ಸಸ್ ಸಿಕ್ಕರೆ ಸಾಕು, ಕೆಲವೊಮ್ಮೆ ಅಹಂಕಾರ ತೋರಿಸುತ್ತಾರೆ. ಆದ್ರೆ ಅವರೆಲ್ಲರಿಗಿಂತ ರವಿ ಅವರು ತುಂಬಾನೇ ಭಿನ್ನವಾದ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ. ಯಾಕಂದ್ರೆ ಇವರು ಕೌನ್ ಬನೇಗಾ ಕರೋಡ್ಪತಿಗೆ ಹೋಗಿ ಬಂದ್ಮೇಲೆ ಕೂಲಿ ಕೆಲಸ ಮಾಡ್ತಿದ್ದ ಮನೆಯವರು ನಿಮಗೆ ಒಳ್ಳೆ ಹೆಸರಿದೆ, ನಿಮ್ಮಿಂದ ಕೂಲಿ ಕೆಲಸ ಮಾಡಿಸಿಕೊಂಡ್ರೆ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ರಂತೆ. ಇದರಿಂದ ರವಿ ಅವರು ಮಾಡ್ತಿದ್ದ ಕೂಲಿ ಕೆಲಸವೂ ಹೋಯ್ತು. ಆದ್ರೆ ರವಿ ಅವರು ಇದಕ್ಕೆ ಬೇಜಾರು ಮಾಡಿಕೊಳ್ಳದೆ ತಮಗೆ ಯಾವ ಕೆಲಸ ಸಿಗುತ್ತೋ ಅದನ್ನೇ ಪ್ರಾಮಾಣಿಕವಾಗಿ ಮಾಡತೊಡಗಿದ್ರು. ಹಂಬಲವಿರೋನಿಗೆ ಯಾವ ಕೆಲಸವಾದ್ರೇನು, ನಿಯತ್ತಾಗಿ ದುಡಿಯೋರಿಗೆ ಒಂದಿಲ್ಲೊಂದು ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳು ರವಿ ಅವರು. ಬಿಲ್ಡಿಂಗ್ ಕೆಲಸವಾದ್ರೂ ಸರಿ, ಸೆಂಟ್ರಿಂಗ್ ಕೆಲಸವಾದ್ರೂ ಸರಿ, ಕೊನೆಗೆ ಪೈಪ್ಲೈನ್ ಹೊಂಡ ತೆಗೆಯೋ ಕೆಲಸವಾದ್ರೂ ಸರಿ, ಯಾವ ಕೆಲಸಕ್ಕೆ ಕರೆದ್ರೂ ಹೋಗ್ತಾರೆ. ಈಗಿನ ಕಾಲದಲ್ಲಿ ಹಣವಿದ್ರೂ ಸಹಾಯ ಮಾಡೋಕೆ ಹಿಂದೂ ಮುಂದೂ ನೋಡೋ ಜನರ ಮಧ್ಯದಲ್ಲಿ ರವಿ ಅವರು ತುಂಬಾನೇ ಭಿನ್ನವಾಗಿ ಕಾಣಿಸ್ತಾರೆ. ನಿಜವಾಗ್ಲೂ ಇವರು ಕಲಿಯುಗದ ಕರ್ಣನೇ ಸರಿ. ತಾನು ಕೂಲಿ ಮಾಡಿ ಜೀವನವನ್ನ ಸಾಗಿಸುವಂತಹ ಪರಿಸ್ಥಿತಿ ಇದ್ರೂ ಸಮಾಜ ಸೇವೆಗೆ ತಮ್ಮನ್ನ ತಾವು ಮುಡುಪಾಗಿಸಿಕೊಂಡಿರೋ ರವಿ ಕಟಪಾಡಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್. ಗೆಳೆಯರೆ, ನಿಷ್ಕಲ್ಮಶ ಮನಸ್ಸಿನಿಂದ ಬಡ ಮಕ್ಕಳ ಶಿಕ್ಷಣ, ಅನಾರೋಗ್ಯ ಸಮಸ್ಯೆಗಳಿಗೆ ಹಣವನ್ನ ನೀಡಿ ಆ ಮಕ್ಕಳ ಮುಖದಲ್ಲಿ ನಗುವನ್ನ ಮೂಡಿಸುತ್ತಿರೋ ರವಿ ಅವರು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.